ಬಾಣಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಇದರಲ್ಲಿ ಒಂದು ಲೋಟ, ಪ್ರಪೋರ್ಷನ್ ಕರೆಕ್ಟ್ ಆಗಿರ್ಬೇಕು, ಇದ್ರಲ್ಲಿ ಯಾವ್ದ್ರಲ್ಲಿ ಹಾಕಿರೋದು ಅದಕ್ಕೆ ಡಬಲ್ ನೀರು. ಆಮೇಲೆ ಈಗ ಒಂದು ಲೋಟ ರವೆ ಹಾಕಿದ್ದೀನಿ, ಅದಕ್ಕೆ ಫ್ರೈ ಮಾಡಬೇಕು ಘಮ ಬರೋಲ್ಲೋರೆ ಸಾಕೋಯ್ತು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ, ಘಮ ಬರೋವರೆಗೆ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋದು. ಆಫ್ ಮಾಡಿದೆ ಇದನ್ನು. ಈಗ ಈ ತಟ್ಟೆಗೆ ಶಿಫ್ಟ್ ಮಾಡಿದೆ ಸಾಸಿವೆ, ಕಡಲೆಬೇಳೆ, ಒಗ್ಗರಣೆ, ಕರಿಬೇವು ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿ ಹಾಕ್ತಿದ್ದಾನೆ. ಅರಸಿನ ಈರುಳ್ಳಿ, ಇದು ಹಸಿಮೆಣಸಿನಕಾಯಿ ಬೇಕಾದ್ರೆ ಚಿಕ್ಕ ಹೆಚ್ಕೊಳ್ಳಿ, ಇದು ಬಾಯಿಗೆ ಬಾಯಿಗೆ ಸಿಗಬಾರ್ದಲ್ಲ, ಖಾರ ಇರುತ್ತೆ ಅಂತ ಉತ್ತರ ಉದ್ದ ಹೆಚ್ಕೊಂಡಿದ್ದೀನಿ. ಈಗ ಟೊಮೆಟೊ ಹಾಕ್ಬಿಡೋಣ. ಟೊಮೆಟೊ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಸಕ್ಕರೆ, ಇದು ಚೆನ್ನಾಗಿ ಬಾಡಲಿ. ಈ ಕಪ್ಪಲ್ಲಿ ರವೆ ತಗೊಂಡಿರೋದು, ಈ ಕಪ್ಪಲ್ಲಿ 2 ಕಪ್ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ್ದೀನಿ, ಚೆನ್ನಾಗಿ ಕುದಿಬೇಕು, ಎಲ್ಲ ಹಾಕಿ ಆಗಿದೆ, ಇಲ್ಲೇ ಕುದೀನಿ. ಕುದೀತಾ ಇದೆ. ಈಗ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇವಾಗ ಸ್ಟೌ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈಗ ಉಪ್ಪು ಹಾಕಿದ್ದು ಹದ ಇದೆಯಾ ಇಲ್ವಾ, ಉಪ್ಪಿಟ್ಟಿಗೆ ಒಂಚೂರು ಉಪ್ಪು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಚೆನ್ನಾಗಾಗೋದಿಲ್ಲ. ಕಮ್ಮಿನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು, ಹೇಗೆ ನೋಡೋದು? ಅದಕ್ಕೆ ಈ ಕುದೀತಾ ಇರುವ ಈ ಸ್ಟೇಜಲ್ಲಿನೇ ನಾವು ಉಪ್ಪು ಹೇಗಿದೆ ಅಂತ ನೋಡ್ಕೋಬೇಕು. ಸ್ವಲ್ಪ ನೋಡ್ಕೊಳ್ಳಿ. ಹದವಾಗಿದೆ, ಇದು ಉಪ್ಪು ಖಾರ ಹದವಾಗಿದೆ. ನಾನೇನು ಮಾಡ್ತೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇವಾಗ ರವಾನ ಮೇಲಿಂದ ಈಗ ಸ್ವಲ್ಪ ಮೇಲಿನಿಂದ ಇದನ್ನ ರವನ ಹೀಗೆ ಹಾಕಿ ಈಗ ಇಲ್ಲಿ ಸ್ವಲ್ಪ ತಳ ಹಿಡಿಯೋದಕ್ಕೆ ಅಥವಾ ಮುದ್ದೆ ಆಗ್ದಂಗೆ ತುಳಿಸ್ತಾ ಇರ್ಬೇಕು. ಕೈ ಆಡಿಸ್ತಾ ಇದ್ರೆ ಇಷ್ಟೇ ಇದಕ್ಕೆ ನೋಡಿ. ತಳ ಹಿಡಿದಂಗೆ ಅಥವಾ ಅಂಟಾಗ್ದಂಗೆ ತೊಳಸ್ಕೊಳ್ಳೋದು. ಈ ಸ್ಟೇಜಲ್ಲಿ ಸ್ವಲ್ಪ ತುಪ್ಪ ಹಾಕೋಣ, ಘಮ ಬರುತ್ತೆ ಚೆನ್ನಾಗಿ. ಅಷ್ಟೇ, ಸಿಮ್ಮಲ್ಲಿ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಉದುರಿಸಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ, ಎಲ್ಲ ಆಗಿದೆ, ರೆಡಿ ಇದೆ. ಬಟ್ 2 ನಿಮಿಷ ಮುಚ್ಚಿರ್ತೀರಾ ಅಷ್ಟು. ರೆಡಿಯಾಗಿದೆ ನೋಡಿ, ಸ್ವಲ್ಪನೂ ತಳ ಹಿಡಿತಾರೆ, ಚೆನ್ನಾಗಿದೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಿಸಿ ಬಿಸಿ ಹಾಕಿ ಕೊಟ್ಬಿಟ್ಟು ಉಪ್ಪಿಟ್ಟು ತಿಂದವರೆಲ್ಲ ತಿಂತಾರೆ ನೋಡಿ. ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಂಬೇಡಿ, ಮಾಡಿಕೊಡಿ ಬಿಸಿ ಬಿಸಿಯಾಗಿ. ಉದುರುದುರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ.